ನೀನು ಮಾಡಬೇಕೆಂದುಕೊಂಡ ಕೆಲಸಕ್ಕೆ ನಿನ್ನ ಸಾಯಿ ನಿನಗೆ ಬಹಳ ಶಕ್ತಿಯನ್ನು ಮತ್ತು ಧೈರ್ಯವನ್ನು ಕೊಡುತ್ತಾನೆ. ಒಂದು ಮಾತನ್ನು ನೆನಪಿನಲ್ಲಿಡು, ಒಂದು ವೇಳೆ ಜೀವನದಲ್ಲಿ ಪ್ರಗತಿ ಸಾಧಿಸಬೇಕಾದರೆ ನಿನ್ನ ಸಾಮರ್ಥ್ಯಕ್ಕೆ ದಕ್ಷತೆಗೆ ಮೀರಿ ಅದಕ್ಕಿಂತ ಮುಂದೆ ನಡೆಯಬೇಕು. ಮೊದಮೊದಲು ಹೆದರಿಕೆ ಆಗಬಹುದು, ಆದರೆ ನಿಲ್ಲಬೇಡ. ನಿನ್ನ ಗುರಿಯನ್ನು ತಲುಪುವುದಕ್ಕಾಗಿ ನೀನು ಕಷ್ಟಪಟ್ಟು ಕೆಲಸ ಮಾಡು. ನನ್ನ ಆಶೀರ್ವಾದಗಳು ನಿನ್ನ ಜೊತೆಗಿದೆ. ನೀನು ತುಂಬ ಕೋಪ ಮಾಡಿಕೊಳ್ಳುತ್ತೀಯ. ದೊಡ್ಡ ದೊಡ್ಡ ವಿಷಯಗಳಲ್ಲಿ ತಾಳ್ಮೆಯಿಂದ ಇದ್ದರೂ ಸಣ್ಣ ಸಣ್ಣ ಮಾತುಗಳಿಗೆ ಸಹನೆ ಕಳೆದುಕೊಳ್ಳುತ್ತೀಯ. ಹಾಗಾಗಿ ಕೇಳು, ನೀನು ಯಾವುದನ್ನು ಬಹಳ ದಿನಗಳಿಂದ ಪ್ರಾರ್ಥಿಸುತ್ತಿದ್ದೀಯೋ ಅದನ್ನು ಈಗ ಸ್ವೀಕಾರ ಮಾಡಲಾಗಿದೆ. ನಿನಗೆ ಆಶೀರ್ವಾದಗಳು ಸಹ ಸಿಗಲಿದೆ. ನಿನ್ನ ಪ್ರತೀಕ್ಷೆ ಇನ್ನು ಮುಗಿಯುತ್ತದೆ. ನಿನ್ನ ಜೀವನದಲ್ಲಿ ಇಂದಿನಿಂದ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಸಣ್ಣ ಸಣ್ಣ ವಿಷಯಗಳಿಗೆ ನಿರಾಶನಾಗಬೇಡ ಮತ್ತು ನನ್ನನ್ನು ಪೂಜಿಸುವುದನ್ನು ಬಿಡಬೇಡ. ಜನರು ನಿನ್ನ ಕುರಿತು ಏನಾದರೂ ಅಂದುಕೊಳ್ಳಲಿ, ನೀನು ಏನೆಂದು ನನಗೆ ತಿಳಿದಿದೆ. ನನಗೆ ನೀನು ಹೇಗಿದ್ದೀಯೋ ಹಾಗೆ ಇಷ್ಟವಾಗಿ